ಆದ ಈ ವಿಡಿಯೋದಲ್ಲಿ ಇ ಇ ಡಿ ಎಸ್ ಮೂಲಕ ಜಿ ಪಿ ಎಫ್ ಅಡ್ವಾನ್ಸನ್ನು ತಗೊಳ್ಳೋಕ್ಕೆ ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದನ್ನು ನೋಡೋಣ ನಿಮಗೆ ಗೊತ್ತಿರೋ ಹಾಗೆ ಯಾವುದಾದ್ರು ಬ್ರೌಸರ್ನಲ್ಲಿ ಇ ಇ ಡಿ ಎಸ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ ಅದನ್ನು ಎಂಟರ್ ಕೊಡಿ ಸರ್ಚ್ ಆಪ್ಷನ್ನಲ್ಲಿ ಮೊದಲನೇ ಆಯ್ಕೆ ಇ ಇ ಡಿ ಎಸ್ ಲಾಗಿನ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ಬಂದಿರತಕ್ಕಂಥ ಇಂಟರ್ಫೇಸ್ನಲ್ಲಿ ನಮಗೆ ಮೂರು ಆಯ್ಕೆಗಳಿರುತ್ತೆ ಒಂದು ಎಂಪ್ಲಾಯಿ ಇನ್ನೊಂದು ಸ್ಕೂಲ್ ಇನ್ನೊಂದು ಆಫೀಸ್ ನಾವು ಎಂಪ್ಲಾಯಿ ಲಾಗಿನ್ನಲ್ಲಿ ಅಪ್ಲಿಕೇಶನ್ ಕೊಡಬೇಕಾಗಿರೋದ್ರಿಂದಾಗಿ ಎಂಪ್ಲಾಯಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಕೆ ಜಿ ಡಿ ಮತ್ತು ಇ ಇ ಡಿ ಎಸ್ ಲಾಗಿನ್ಲಿಕ್ಕೆ ನಿಮ್ಮ ಕಾಣ್ತಕ್ಕಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ಮತ್ತು ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿ ಕೆಳಮಂಗದಲ್ಲಿರ್ತಕ್ಕಂತಹ ಲಾಗಿನ್ ಅಂತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ಆಗ ನಿಮ್ಮ ಇ ಇ ಡಿ ಎಸ್ ಪರ್ಸನಲ್ ಎಂಪ್ಲಾಯಿ ಆಪ್ಷನ್ ಓಪನ್ ಆಗುತ್ತೆ ಇದರಲ್ಲಿ ಮೇಲ್ ಭಾಗದಲ್ಲಿ ನಿಮ್ಮ ಹೆಸರು ನಿಮ್ಮ ಶಾಲೆ ಹೆಸರು ನಿಮ್ಮ ಕೆ ಜಿ ಡಿ ನಂಬರ್ ಮುಂತಾದ ವಿವರಗಳು ಕಾಣ್ತಾ ಇರುತ್ತೆ ಅದರ ಎಡ ಭಾಗದಲ್ಲಿ ಕಾಣ್ತಕ್ಕಂತಹ ಸೈಡ್ ಮೆನುವಿನಲ್ಲಿ ನೀವು ನ್ಯೂ ಅಪ್ಲಿಕೇಶನ್ ಅಂತಕ್ಕಂತಹ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಅಲ್ಲಿ ಕಾಣ್ತಕ್ಕಂತಹ ಮೆನುವಿನಲ್ಲಿ ಜಿ ಪಿ ಎಫ್ ಅಥವಾ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತಕ್ಕಂತಹ ಹನ್ನೆರಡನೇ ಏನು ಕಾಣ್ತಾ ಇದೆ ಆ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ನಾವು ಹೊಸದಾಗಿ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇರೋದ್ರಿಂದಾಗಿ ಎಡಭಾಗದ ಮೆನುವಿನ ಪಕ್ಕದಲ್ಲಿ ಕಾಣ್ತಕ್ಕಂತಹ ನ್ಯೂ ಅಂತಕ್ಕಂತಹ ಬಟನ್ ಏನು ಕಾಣ್ತಾ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಮೆನುವಿನಲ್ಲಿ ಖಾಲಿ ಇರ್ತಕ್ಕಂತಹ ಎಡಿಟಬಲ್ ಆಪ್ಷನ್ ಇರ್ತಕ್ಕಂತಹ ಮಾಹಿತಿಗಳನ್ನು ನೀವು ತುಂಬಬೇಕಾಗುತ್ತೆ ಅಂದರೆ ಸ್ಯಾಲರಿಗೆ ಸಂಬಂಧಪಟ್ಟಂತಹ ಗ್ರಾಸ್ ಮತ್ತು ನೆಟ್ ಅಮೌಂಟ್ಗಳನ್ನು ಇತ್ತೀಚಿನ ತಿಂಗಳಿನ ಗ್ರಾಸ್ ಮತ್ತು ನೆಟ್ ಅಮೌಂಟನ್ನು ಸಂಬಂಧಪಟ್ಟಂತಹ ಬಾಕ್ಸ್ಗಳಲ್ಲಿ ಎಂಟರ್ ಮಾಡಿ ನಂತರ ಜಿ ಪಿ ಎಫ್ ನಂಬರ್ ಹಾಗೂ ಪ್ರತಿ ತಿಂಗಳು ಜಿ ಪಿ ಎಫ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಎಂಟರ್ ಮಾಡಿ ನಂತರ ಇತ್ತೀಚಿನ ಜಿ ಪಿ ಎಫ್ ಒಂದು ಸ್ಟೇಟ್ಮೆಂಟನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದನ್ನು ಮೊದಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಅದನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಅಲ್ಲಿ ಆಯ್ಕೆಯಲ್ಲಿ ಜಿ ಪಿ ಎಫ್ ಅಡ್ವಾನ್ಸ್ ಅಂತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅದರಲ್ಲಿ ಪಾರ್ಷಲ್ ವಿತ್ಡ್ರಾ ಕೂಡ ಇರುತ್ತೆ ಫೈನಲ್ ಪಾರ್ಷಲ್ ವಿತ್ಡ್ರಾ ಕೂಡ ಇರುತ್ತೆ ಅದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಜಿ ಪಿ ಎಫ್ ಅಡ್ವಾನ್ಸ್ ಅಂತಾಗಿ ಜಿ ಪಿ ಎಫ್ ಅಡ್ವಾನ್ಸ್ ಅಂತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ನಿಮ್ಮ ಇತ್ತೀಚಿನ ಜಿ ಪಿ ಎಫ್ ಸ್ಟೇಟ್ಮೆಂಟನ್ನು ಮರೆಯದೆ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ರೂಪದಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆ ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕರ್ನಾಟಕ ಜನರಲ್ ಪ್ರಾವಿಡೆಂಟ್ ಫಂಡ್ ಅಡ್ವಾನ್ಸ್ ಅಂತಕ್ಕಂತಹ ಒಂದು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಓಪನ್ ಆಗುತ್ತೆ ಆ ಫಾರ್ಮ್ ನಂಬರ್ ಸಿಕ್ಸ್ಟೀನಲ್ಲಿ ನೀವು ನಿಮಗೆ ಅಗತ್ಯ ಇರ್ತಕ್ಕಂತಹ ಅಡ್ವಾನ್ಸ್ ಹಣವನ್ನು ಮೊದಲ ಬಾಕ್ಸ್ನಲ್ಲಿ ಎಂಟರ್ ಮಾಡಿ ನಂತರ ಎರಡನೇ ಬಾಕ್ಸ್ನಲ್ಲಿ ಅದನ್ನು ಪದಗಳಲ್ಲಿ ಕೂಡ ತುಂಬಿ ತುಂಬ ಮುಂದೆ ಬರ್ತಕ್ಕಂತಹ ವಿವರಗಳನ್ನು ಓದ್ಕೊಂಡು ಅದರಲ್ಲಿ ರೀಸನನ್ನು ನೆಕ್ಸ್ಟ್ ಕಾಲಮಲ್ಲಿ ನೀವು ಅಡ್ವಾನ್ಸನ್ನು ತೆಗೆದುಕೊಳ್ತಾ ಇರ್ತಕ್ಕಂತಹ ರೀಸನ್ ಅಂದರೆ ಕಾರಣವನ್ನು ಟೈಪ್ ಮಾಡಿ ಆನಂತರ ಈ ಅಮೌಂಟನ್ನು ಅಂದರೆ ಅಡ್ವಾನ್ಸ್ ತೆಗೆದುಕೊಳ್ತಕ್ಕಂಥ ಅಮೌಂಟನ್ನು ನೀವು ಎಷ್ಟು ತಿಂಗಳುಗಳಲ್ಲಿ ಹಿಂದಿರುಗಿಸ್ತೀರಿ ಪ್ರತಿ ತಿಂಗಳಿನ ಕಂತು ಎಷ್ಟಾಗಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ನಂತರ ಅಲ್ಲಿ ತುಂಬಿರಿ ಆನಂತರ ಈಗಾಗಲೇ ಏನಾದರೂ ನೀವು ಅಡ್ವಾನ್ಸ್ ಇದ್ದರೆ ಅದನ್ನು ಬಾಕಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ತುಂಬಬೇಕಾಗತ್ತೆ ನಂತರ ನೀವು ಈ ಅಡ್ವಾನ್ಸ್ ಹಣವನ್ನು ನನ್ನ ಸರ್ವಿಸ್ ಇರುವ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಡಿಕ್ಲರೇಷನನ್ನು ಟಿಕ್ ಮಾಡಬೇಕಾಗತ್ತೆ ನಂತರ ಲಾಸ್ಟಿಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತದೆ ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅನುಗುಣವಾಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ವಿವರಗಳನ್ನು ತುಂಬಿದ ನಂತರ ನೀವು ಕೆಳಭಾಗದಲ್ಲಿ ಕಟ್ಟತಕ್ಕಂತಹ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಆಗ ನಿಮಗೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ ಅರಿಶ್ಯೂರ್ ಅಂತ ಆಗ ಓಕೆ ಅಂತಕ್ಕಂಥ ಬಟನನ್ನು ಪ್ರೆಸ್ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ಮುಂದಿನ ಹಂತಕ್ಕೆ ಫಾರ್ವರ್ಡ್ ಆಗಿರೋದು ಬಲಭಾಗದ ಮೇಲ್ಭಾಗದಲ್ಲಿ ಹಸಿರು ಬಣ್ಣದಲ್ಲಿ ತೋರಿಸುತ್ತೆ ಆ ನಂತರ ವಿಂಡೋಸನ್ನು ಕೆಳಗಡೆ ಡ್ರಾಗ್ ಮಾಡಿದರೆ ನಮಗೆ ನಮ್ಮ ಅಪ್ಲಿಕೇಶನ್ ಅದನ್ನು ವ್ಯೂ ಮಾಡ್ಬೋದು ಎಡಿಟ್ ಮಾಡ್ಬೋದು ಮತ್ತು ಪ್ರಿಂಟು ಕೂಡ ನಾವು ತೆಗೆದುಕೊಳ್ಬೋದಾಗಿರುತ್ತೆ ಈ ರೀತಿಯಾಗಿ ಇ ಡಿ ಎಸ್ನಲ್ಲಿ ನಾವು ಜಿ ಪಿ ಎಫ್ ಅಡ್ವಾನ್ಸನ್ನು ಪಡೆಯಲಿಕ್ಕೆ ಅರ್ಜಿಯನ್ನು ತುಂಬಬಹುದಾಗಿರುತ್ತದೆ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು